ಪತ್ರಿಕೋದ್ಯಮದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ 66ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2021 ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿ 2021ರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕರ್ನಾಟಕ ಮಾಧ್ಯಮ ಸಹಕಾರದೊಂದಿಗೆ ದ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ವತಿಯಿಂದ ಹಮ್ಮಿಕೊಂಡಿದ್ದರು. ಸಂಸ್ಥಾಪಕರು ಅಧ್ಯಕ್ಷರಾದ ಶ್ರವಣ ಲಕ್ಷ್ಮಣ ಅವರ ನೇತೃತ್ವದಲ್ಲಿ ಪ್ರಶಸ್ತಿ ಸಮಾರಂಭವನ್ನು ಆಯೋಜಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಶ್ರೀ ಬಸವರಾಜ ಹೊರಟ್ಟಿ ಮತ್ತು ಕನ್ನಡ ಚಲನಚಿತ್ರ ನಟಿಯರಾದ ಶ್ರೀಮತಿ ಶ್ರುತಿ, ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದ ಮಂಜಮ್ಮ ಜೋಗತಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ವ್ಯಾಪಾರ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಪರಿಗಣಿಸಿ 2021ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅಧ್ಯಕ್ಷರು ಮತ್ತು ಸಿಇಒ ಕೆಎನ್ ಗ್ರೂಪ್ನ ಶ್ರೀ ರಾಜಕೃಷ್ಣ ಮೂರ್ತಿ ಎನ್ ಅವರಿಗೆ ನೀಡಲಾಯಿತು. ಮತ್ತು ವಾಸ್ತುಶಾಸ್ತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ವಾಸ್ತು ಸಾಮ್ರಾಟ್ ಶ್ರೀ ಗಿರಿಧರ್ ರಾಜು ಕೆಕೆ ಅವರಿಗೆ 2021ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಶಸ್ತಿ ಪುರಸ್ಕೃತರು ಉದಯ ಸುದ್ದಿಯೊಂದಿಗೆ ತಮ್ಮ ಸಂತೋಷವನ್ನು ಹಂಚಿಕೊಂಡರು. ವೀಕ್ಷಕರಿಗೂ ಈ ಮಂಜಮ್ಮ ಜೋಗತಿಯ ಅನಂತ ಅನಂತ ನಮಸ್ಕಾರಗಳು. ದ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಕರ್ನಾಟಕ ಇವತ್ತು ಅಕಾಡೆಮಿಗಳು ಮತ್ತು ಸಂಘ ಸಂಸ್ಥೆಗಳು ಯಾರು ಮಾಡಿದಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ತಂಕೊಂಡಿದ್ದಾರೆ. ಸುಮಾರು 66 ಜನಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಯಾರು ಎಲೆಮರೆಯ ಕಾಯಿ ಅಂತಿದ್ದಾರೋ ನಮ್ಮನ್ನಂತೂ ಗುರುಸಿದ್ದಾರೆ, ಕೇಂದ್ರ ಸರ್ಕಾರನೂ ಸಹ ಗುರುಸಿದೆ. ಅವರನ್ನು ಕರೆದು ಒಂದು ತಾಯಿ ಸ್ವರೂಪಳು ಅಂತ ಕರೆದು ಇವತ್ತು ಗೌರವ ಕೊಟ್ಟು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ ಸಂಸ್ಥೆಗೆ ಸಹಾಯ ಮಾಡಿದಂಥ ಎಲ್ಲ ದಾನಿಗಳಿಗೂ ಮತ್ತು ಇವತ್ತು ಬಂದಂತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಮತ್ತು ಎಲ್ಲರಿಗೂ ಆ ದೇವರ ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಸಕಾಲಕ್ಕೆ ಒಳ್ಳೇದು ಮಾಡಲಿ ಅಂತ ಆ ದೇವಿಯಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅವರು ನಮ್ಮ ಸಾಧನೆ ಇವತ್ತು ಕನ್ನಡ ರಾಜ್ಯೋತ್ಸವ ಸರ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಇದೇನಾಗುತ್ತೆ ಅಂದರೆ ನಮ್ಮನ್ನು ನೋಡಿ ಸಾವಿರಾರು ಜನ ನಮ್ಮ ಫಾಲೋವರ್ಸ್ ಇದ್ದಾರೆ, ನಮ್ಮ ಹುಡುಗರಿದ್ದಾರೆ, ಅವ್ರಿಗೆಲ್ಲ ಒಂದು ಪ್ರೇರಣೆ ಆಗುತ್ತೆ. ಸೊ ಅಂಥವರೆಲ್ಲ ಕೈ ಜೋಡಿಸ್ಕೊಂಡು ಯುವಕರಿಗೂ ಮುಂದೆ ಇದೊಂದು ಮಾರ್ಗದರ್ಶನವಾಗಿ ನಾವು ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡ್ಬೋದು ಅಂತ ಒಂದು ಉತ್ಸಾಹ ಬರ್ತಾ ಇದೆ. ಹಾಗೂ ಇದು ಒಂಥರ ಮೆಚ್ಕೊಳ್ಳೋಂಥ ಕಾರ್ಯಕ್ರಮ. ಯಾವತ್ತು ಪ್ರತಿಭೆ ಈಗಿರೋ ಸಮಾಜದಲ್ಲಿ ಒಬ್ಬರನ್ನೊಬ್ಬರು ನೋಡಿ ಹೊಟ್ಟೆ ಹೊರ್ಕೊಳ್ಳೋ ಸಮಾಜ,
ಯಾರನ್ನ ಕಂಡ್ರೆ ಯಾರಿಗೂ ಆಗಲ್ಲ ಅಂತ ಟೈಮಲ್ಲಿ ಈ ಥರ ಒಂದು ಬೆನ್ತಟ್ಟೋ ಕಾರ್ಯಕ್ರಮ ನಡೀತಾ ಇದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಾವು ಸಹ ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ ಆಗಲಿ ಸಾಧಕರಿಗಾಗಲಿ ಸನ್ಮಾನ ಮಾಡ್ತಾನೆ ಇದ್ವಿ ಅಂಗವಿಕಲರು ಅದೆಲ್ಲರಿಗೂ. ಸೊ ನಮ್ಮಂಥವ್ರಿಗೂ ಒಂದು ಗುರುತು ಮಾಡಿಸಿರೋದ್ರಿಂದ ನಮಗೆ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಪ್ಲಸ್ ಇದರಿಂದ ನಮ್ಮ ಫಾಲೋವರ್ಸು ನಮ್ಮ ಸಂಬಂಧಿಕರು ನಮ್ಮ ಒಡನಾಟಿಗಳಿಗೆ ಇನ್ನೂ ಒಂದು ಅವ್ರಿಗೂ ಈ ಥರ ಅವಕಾಶ ಸಿಗಲಿ, ಅವ್ರಿಗೂ ಈ ಥರ ಪ್ರತಿಭಾ ಪುರಸ್ಕಾರಗಳು ಸಿಗಲಿ ಅಂಥೇಳಿ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಭಾರತೀಯ ಶಾಸ್ತ್ರಗಳಲ್ಲಿ 64 ಕಲೆಗಳಲ್ಲಿ ವಾಸ್ತುಶಾಸ್ತ್ರ ಸಹಿತ ಒಂದು, ವಾಸ್ತು ಜ್ಯೋತಿಷ್ಯ ನ್ಯೂಮರಾಲಜಿ ನೇಮಾಲಜಿ ಎಲ್ಲನೂ ಒಂದಾಗಿದ್ರೂ ಸಹಿತ ವಾಸ್ತುಶಾಸ್ತ್ರ ಅನ್ನೋದನ್ನು ಒಂದು ಪ್ರತ್ಯೇಕವಾಗಿ ಗಮನಿಸಿ ಅದರಲ್ಲಿರುವಂಥ ಗ್ರಹಗಳನ್ನು ಉದ್ದೇಶಪೂರ್ವಕವಾಗಿ ಎಲ್ಲ ದಿಕ್ಕುಗಳನ್ನು ಸಮತೋಲದ ಕೂರಿಸಿರೋದ್ರಿಂದ ಅಷ್ಟ ಐಶ್ವರ್ಯವನ್ನು ಪಡೆಯಬಹುದು ಅನ್ನುವಂಥದ್ದು ಶಾಸ್ತ್ರದ ಧರ್ಮ. ಆ ಧರ್ಮದ ಮೂಲದಲ್ಲಿ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗುರುತಿಸಿ ನಮಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರೋದರಲ್ಲಿ ನಾವು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ.